ಕರ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಯರೇ, ಎಲ್ಲರಿಗೂ ಮುಂಚೆನೆ ವಂದನೆಗಳು. ವಾಲ್ಯೂಮ್ 6 ನೂತನ ಸೃಷ್ಟಿ ಅಧ್ಯಾಯ 4 ಪುಟ 96. ಅವರಿಗೆ ಎಣ್ಣೆ ಮರದ ಕೊಂಬೆಗಳಾಗಿರುವಂತಹ ವಾಗ್ದಾನವು ಕೊಡೋಣವಾಯಿತು. ಆದರೆ ಯಾರು ಅಬ್ರಹಾಮ, ಇಸಾಕ ಮತ್ತು ಯಾಕೋಬರನ್ನು ಪ್ರತಿನಿಧಿಸುವ ಮೂಲ ಬುಡ ಮತ್ತು ಬೇರಿನಂತಿರುವ ವಾಗ್ದಾನದಲ್ಲಿ ಸಾಮರಸ್ಯ ಹೊಂದಿಲ್ಲದ ಸಾಂಕೇತಿಕ ಇಸ್ರಾಯೇಲರ ಕೃಪಾ ಸಂಬಂಧವನ್ನು ಕಡಿದುಹಾಕಿದ್ದಾರೆ? ಇಸ್ರಾಯೇಲರು ತಾನು ಬಯಸುವುದನ್ನು ಹೊಂದಿಲ್ಲ, ಆದರೆ ಆಯ್ಕೆಯಾದವರು ಯೋಗ್ಯರು. ಯೋಹಾನ 1:12-13 ಅದನ್ನು ಹೊಂದಿಕೊಂಡಿದ್ದಾರೆ, ಉಳಿದವರು ಕುರುಡರಾಗಿದ್ದಾರೆ ಎಂಬ ಅಂಶವನ್ನು ಎತ್ತಿ ತೋರಿಸುತ್ತಾನೆ. ಇಡೀ ಜನಾಂಗವು ಮೂಲದಲ್ಲಿ ದೇವರ ಆಯ್ದ ಕೃಪಾಶೀರ್ವಾದಗಳಿಗಾಗಿ ಆರಿಸಲ್ಪಟ್ಟಿರುವುದಾಗಿದ್ದರೂ, ಇದಕ್ಕೆ ತಕ್ಕ ಸಮಯ ಬರುವಾಗ ಪ್ರಾಮಾಣಿಕರು ಮಾತ್ರವೇ ಆತ್ಮಿಕ ಇಸ್ರಾಯೇಲರಾಗುವ ಸಮರ್ಪಕ ಹೃದಯ ಸ್ಥಿತಿಯನ್ನು ಹೊಂದಿದವರಾಗಿದ್ದಾರೆ. ಇಂಥವರು ಮಾತ್ರವೇ ನಿಜವಾದ ಆಯ್ಕೆಯಾದ ಜನಾಂಗದವರಾಗಿದ್ದು, ಆ ಯುಗದ ಅಂತ್ಯದಲ್ಲಿ ಉನ್ನತ ಮಟ್ಟದ ಯುಗವನ್ನು ಪ್ರವೇಶಿಸಲಿರುವರು. ಅಂದರೆ ಸೇವಕನ ಮನೆಯಿಂದ ಮಗನ ಮನೆಯವರಿಗಾಗಿ ತೇರ್ಗಡೆ ಹೊಂದುವರು. ಇಬ್ರಿಯ 3:5-6 ಮತ್ತು ಯೋಹಾನ 1:12. ಅಪೋಸ್ತಲನು ಸ್ವಭಾವದಲ್ಲಿ ಅನ್ಯ ಜನರಾದ ದೇವರು ನಮಗೆ ಸಾಂಕೇತಿಕ ಇಸ್ರಾಯೇಲರಿಗೆ ಮಾಡಿರುವ ಒಡಂಬಡಿಕೆಗಳು ಮತ್ತು ವಾಗ್ದಾನಗಳಿಗೆ ಅಪರಿಚಿತರು, ಅನ್ಯರು, ಪರದೇಶಿಗಳು ಆಗಿದ್ದು, ಈಗ ದೇವರ ಕೃಪಾಶ್ರಯದಲ್ಲಿದ್ದೇವೆ. ಅಬ್ರಹಾಮನಂತೆ ನಂಬಿಕೆ ಮತ್ತು ವಿಧೇಯತೆಯನ್ನು ಬೆಳೆಸಿಕೊಂಡಿದ್ದೇವೆ ಮತ್ತು ಕ್ರಿಸ್ತನ ಮೊದಲಗಿತ್ತಿ ಎಂದು ಅಬ್ರಹಾಮನ ನಿಜವಾದ ಸಂತಾನವೆಂಬ ಎಣಿಕೆಯಾಗಬೇಕಾಗಿದ್ದು ದೇವರ ಮೂಲ ಯೋಜನೆಯಲ್ಲಿ ಮತ್ತು ಅದಕ್ಕೆ ಸಂಬಂಧಿಸಿದ ವಾಗ್ದಾನಗಳಲ್ಲಿ ಮುರಿದ ಕೊಂಬೆಗಳ ಸ್ಥಾನವನ್ನು ತೆಗೆದುಕೊಳ್ಳಬೇಕಾಗಿದೆ. ಈ ಮುರಿದ ಕೊಂಬೆಗಳನ್ನು ಈ ಸುವಾರ್ಥ ಯುಗದಲ್ಲಿ ವೈರಿಗಳೆಂದು ಎಣಿಸಲ್ಪಟ್ಟರು, ಆದರೂ ಆಕೆಯ ವಿಷಯದಲ್ಲಿ ಅವರ ಪಿತೃಗಳ ಸಲುವಾಗಿ ಪ್ರಿಯರೆನಿಸುತ್ತಾರೆ. ದೇವರು ವರಗಳನ್ನು ಅನುಗ್ರಹಿಸಿದ್ದಕ್ಕೂ ಜನರನ್ನು ಕರೆದಿದ್ದಕ್ಕೂ ಪಶ್ಚಾತ್ತಾಪ ಪಡುವವನಲ್ಲ. ರೋಮಾಪುರ 11:28-29. ಈ ರೀತಿಯಲ್ಲಿ ಮೂಲ ಆಯ್ಕೆಯ ಕೆಲವು ವೈಶಿಷ್ಟ್ಯಗಳು ಸ್ವಾಭಾವಿಕ ಇಸ್ರಾಯೇಲರಲ್ಲಿ ಉಳಿಯುತ್ತದೆ. ತಾವು ದೇವರ ಯೋಜನೆಯಲ್ಲಿ ಮುಖ್ಯವಾದ ಕೃಪೆ ಹೊಂದಿದವರು ಆಯ್ಕೆಗೊಂಡ ಆತ್ಮಿಕ ಇಸ್ರಾಯೇಲರು ಎಂಬ ನಿರಾಕರಣೆಯ ಎದುರು ನಿಲ್ಲುವುದಿಲ್ಲ. ಅಬ್ರಹಾಮ, ಇಸಾಕ, ಯಾಕೋಬ ಮತ್ತು ಪ್ರವಾದಿಗಳಿಗೆ ನೀಡಿದ ವಾಗ್ದಾನಗಳು ಅವರಲ್ಲಿ ನೆರವೇರಬೇಕಾಗಿದ್ದು, ಅವರುಗಳು ಪ್ರಪಂಚದಲ್ಲೆಲ್ಲ ಧರ್ಮಯುಗದ ಕಾಲದಲ್ಲಿ ಆಧ್ಯಾತ್ಮಿಕ ರಾಜ್ಯದ ಪ್ರತಿನಿಧಿಗಳು ಅಥವಾ ರಾಜಕುಮಾರರಂತೆ ಮೆರೆಯಬೇಕಾಗಿರುವುದರಿಂದ ನಿಸ್ಸಂದೇಹವಾಗಿ ಇದು ಹೆಚ್ಚಾದ ಸ್ವಾಭಾವಿಕ ಇಸ್ರಾಯೇಲರ ಒಳಿತಿಗಾಗಿ ಕಾರ್ಯವೆಸಗುತ್ತದೆ. ಅವರುಗಳು ಇಂದು ಪರಾಧೀನತೆ ಮತ್ತು ಅಂಧಕಾರದ ಪರಿಸ್ಥಿತಿಯಲ್ಲಿದ್ದಾರೆ. ಅವರುಗಳು ಈ ಪ್ರಪಂಚದ ಉಳಿದವರಿಗಿಂತ ಹಿಂದಿನ ಕಾಲದ ತಮ್ಮ ಸ್ವಂತ ನಾಯಕರುಗಳ ಹೊಂದಿಕೆಗೆ ಸಿದ್ಧರಾಗಿ ಬರುತ್ತಾರೆ. ಈ ರೀತಿಯಲ್ಲಿ ಇಸ್ರಾಯೇಲರು ಒಂದು ಜನಾಂಗವಾಗಿ ಎಲ್ಲ ಜನಾಂಗಗಳ ಪ್ರಮುಖ ಸ್ಥಾನವನ್ನು ಧರ್ಮಯುಗದ ಆರಂಭದಲ್ಲಿಯೇ ವಹಿಸಿಕೊಳ್ಳುತ್ತಾರೆ. ದೇವರು ಎಲ್ಲರನ್ನೂ ಕರುಣೆಯನ್ನು ತೋರಿಸಬೇಕೆಂಬ ಉದ್ದೇಶವುಳ್ಳವನಾಗಿದ್ದು ಎಲ್ಲರನ್ನೂ ಅವಿಧೇಯತೆ ಎಂಬ ದುಸ್ಥಿತಿಯಲ್ಲಿ ಕಟ್ಟಿಹಾಕಿದ್ದಾನೆ. ರೋಮಾಪುರ 11:32. ಆಯ್ಕೆಗೊಂಡ ನೂತನ ಸೃಷ್ಟಿ, ದ ಎಲೆಕ್ಟ್ ನ್ಯೂ ಕ್ರಿಯೇಷನ್. ಹಿಂದಿನ ಕಾಲದ ಆಯ್ಕೆಗಳ ಬಗ್ಗೆ ಸ್ವಲ್ಪ ಮಟ್ಟಿನ ಜ್ಞಾನವನ್ನು ಹೇಗೂ ಪಡೆಕೊಂಡ ನಂತರ ನಾವೀಗ ನಮ್ಮ ವಸ್ತು ವಿಷಯದ ಮುಖ್ಯವಾದ ಲಕ್ಷಣಕ್ಕೆ ಬಂದಿದ್ದೇವೆ. ಅವರಲ್ಲಿ ಅನೇಕರು ನೂತನ ಸೃಷ್ಟಿ ಆಯ್ಕೆ ಎಂಬ ದೇವರ ಮಹಾಕಾರ್ಯದ ಪೂರ್ವಛಾಯ ಪ್ರತಿರೂಪವಾಗಿದ್ದರು ಎಂದು ಅರ್ಥ ಮಾಡಿಕೊಂಡಿದ್ದೇವೆ. ಈ ಆಯ್ಕೆಯು ಆಯ್ಕೆಯಾದವರಿಗೆ ಯಾವ ಹಾನಿಯನ್ನು ಉಂಟು ಮಾಡದು ಎಂಬ ಗ್ರಹಿಕೆಯನ್ನು ನಾವೀಗಾಗಲೇ ಕಂಡುಕೊಂಡಿದ್ದೇವೆ. ಆದರೆ ಇದಕ್ಕೆ ವ್ಯತಿರಿಕ್ತವಾಗಿ ಇದು ಆಯ್ಕೆಗೊಳ್ಳದವರಿಗೆ ಸೂಕ್ತ ಕಾಲದಲ್ಲಿ ಆಶೀರ್ವಾದವನ್ನುಂಟು ಮಾಡುತ್ತದೆ ಎಂಬ ಅಭಿಪ್ರಾಯವನ್ನು ನೀಡುವುದಾಗಿದೆ. ಈ ಸಂಬಂಧದಲ್ಲಿ ನಾವು ಹೇಳುವುದೇನೆಂದರೆ, ಇತರರಿಗೆ ಅನುಗ್ರಹ ಮಾಡದೇ ಇರುವಂತಹ ವಿಶೇಷ ಕೃಪೆಯನ್ನು ಕೆಲವರಿಗೆ ಮಾತ್ರ ದಯಪಾಲಿಸುವುದರಲ್ಲಿ ಆಗಲಿ, ಹಾಗೆಯೇ ಕೃಪೆ ಪಾತ್ರದವರನ್ನು, ಕಡಿಮೆ ದಯ ಹೊಂದಿದವರನ್ನು ಅಥವಾ ದಯ ಹೊಂದಿಲ್ಲದವರನ್ನು ಆಶೀರ್ವದಿಸಲಿಕ್ಕೆ ಸದಾವಕಾಶವನ್ನು ಉಪಯೋಗಿಸದೆ ಹೋದರೂ ಪ್ರೀತಿಯಾಗಲಿ ನ್ಯಾಯವಾಗಲಿ ಅಡ್ಡಿಪಡಿಸುವುದಿಲ್ಲ. ಕೃಪೆ ಅಥವಾ ದಯೆ ಎಂಬುದರ ಅರ್ಥವೂ ಇದೇ ಆಗಿದೆ. ವಿಶೇಷವಾಗಿ ಕರೆಯಲ್ಪಟ್ಟವರಿಗೆ ಬಯಸದೇ ಇರುವ ಏನನ್ನಾದರೂ ಮಾಡುವುದಕ್ಕೆ ನ್ಯಾಯವು ಹಕ್ಕಿನಿಂದ ಕೇಳಲಾಗುವುದಿಲ್ಲ. ಮತ್ತು ಕೃಪೆ ಮತ್ತು ದಯೆ ಎಂಬ ಈ ಶಬ್ದಗಳ ಸುವಾರ್ಥ ಯುಗದ ಪೂರ್ತಿ ಆಯ್ದ ವರ್ಗದ ಬಗ್ಗೆ ದೇವರ ವಾಕ್ಯದಲ್ಲಿ ಪದೇ ಪದೇ ಪುನರುಚ್ಚರಿಸಲ್ಪಟ್ಟಿದೆ. ಕೃಪೆಯಿಂದಲೇ ನೀವು ರಕ್ಷಿಸಲ್ಪಟ್ಟಿದ್ದೀರಿ ಮುಂತಾದ ದೇವರ ವಾಕ್ಯಗಳು ದೇವರಿಗೆ ಆದಾಮನ ಸಂತತಿಯಲ್ಲಿ ಯಾರನ್ನಾದರೂ ಮರಣದ ಶಿಕ್ಷೆಯಿಂದ ಮರಳಿ ಪಡೆಯುವ ಅಥವಾ ನಿತ್ಯ ಜೀವದ ಯಾವುದೇ ಅವಕಾಶವನ್ನು ನೀಡುವ ಹಂಗೂ ಇರಲಿಲ್ಲ ಎಂಬುದರ ಬಗ್ಗೆ ನಮಗೆ ಆಳವಾದ ಪರಿಣಾಮವುಂಟು ಮಾಡುವುದಾಗಿದೆ. ಇದಕ್ಕಿಂತ ಹೆಚ್ಚಾಗಿ ತನ್ನ ಯಾವುದೇ ಸೃಷ್ಟಿಯ ಬಗ್ಗೆ ದೇವರಿಗೆ
ಅವರನ್ನು ನೂತನ ಸೃಷ್ಟಿಯ ಸದಸ್ಯತ್ವದ ಉನ್ನತ ಕರೆ ನೀಡಬೇಕೆಂಬ ಹಂಗು ಇದ್ದಿಲ್ಲ. ಇವುಗಳೆಲ್ಲ ಮಹಾದಯೆ ಕೃಪೆಯಿಂದ ಕೃಪೆಗೆ ಅಥವಾ ದಯೆಯಿಂದ ದಯೆಗೆ ಕೂಡಿಸುವುದಾಗಿದೆ. ಈ ಆಲೋಚನೆಯು ಯಾರ ಮನಸ್ಸಿಗೂ ಸ್ಪಷ್ಟವಾಗಿ ಹೊಳೆಯುವುದಿಲ್ಲವೋ ಅಂಥವರು ಖಂಡಿತವಾಗಿ ಈಗ ನಡೆಯುತ್ತಿರುವುದನ್ನು ಮೆಚ್ಚಿಕೊಳ್ಳಲಾರರು. ದೇವರು